ನಮಸ್ತೆ ಆಹಾರತ್ರ ಅವರೇ. ಸರ್, ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್. ನನ್ನ ಫ್ರೆಂಡಿಗೋಸ್ಕರ, ಅವಳು ತನ್ನ ಸೆಕೆಂಡ್ ಪಿ ಯು ಸಿ ಮಗನ್ನ ಕಳ್ಕೊಂಬಿಟ್ಟಿದ್ದಾಳೆ. ಅವಳಿಗೆ ಯಾವ ಥರ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಗನ್ ಕಳ್ಕೊಂಡು 3 ವರ್ಷ ಆಗಿದೆ, ಮತ್ತು ಈಗ ಒಂದು ಮಗು ಬೇಕು ಅಂತ ಅವರು ಪ್ರಯತ್ನ ಪಡ್ತಿದ್ದಾರೆ, ಆಗ್ತಾ ಇಲ್ಲ. ಪ್ಲೀಸ್, ಅವಳಿಗೋಸ್ಕರ ನಾನು ನಿಮ್ಮ ಹತ್ರ ಮಾತಾಡಬೇಕು. ಮತ್ತು ಅವಳಿಗೆ ಯಾವ ಥರ ಸಮಾಧಾನ ಹೇಳಬೇಕು ಅಂತ ನಿಮ್ಮ ಹತ್ರ ತಿಳ್ಕೊಂಡು ನಾನು ಹೇಳಬೇಕು. ಪ್ಲೀಸ್ ಅಹೋರಾತ್ರ ಅವರೇ, ನನಗೆ ಸಹಾಯ ಮಾಡಿ ದಯವಿಟ್ಟು. ಅಹೋರಾತ್ರ ಅವರೇ, ನಾನು ಕೇಳಿದ ರೀತಿಯಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ಪ್ಲೀಸ್ ನನಗೆ ಉತ್ತರ ಕೊಡಿ. ಮೊನ್ನೆ ಒಂದು ಇಲಿ ಸಿಕ್ಕಿತ್ತಮ್ಮ, ಇಲ್ಲಿ ತುಂಬ ವಿಲ ವಿಲ ಬಿದ್ದು ಬಿದ್ದು ಅಳ್ತಾ ಇತ್ತು, ಏನೋ ತೊಂದರೆ ಆಗಿರ್ಬೋದು ಅಂತ ಹತ್ತಿರ ಹೋಗಿ ಕೂತ್ಕೊಂಡು, ಏನೋ ಇಲಿ ಯಾಕೋ ಏನೋ ಪ್ರಾಬ್ಲಮ್ ಅಂದರೆ ಶಾರೀರಿಕವಾಗಿ ಏನಾಗಿಲ್ಲ, ಮನಸ್ಸು ತುಂಬ ದುಃಖ ಆಗ್ತಿದೆ ಅಂತ ಅಳ್ತಾ ಇತ್ತು. ಯಾಕೆ ಅಂತ ಹೇಳಿದೆ. ಏನಿಲ್ಲ, ಇಲ್ಲೇ 3ನೇ ಅಂತಸ್ತಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ತುಂಬ ಶ್ರದ್ಧೆಯಿಂದ ನನ್ನ ಗಂಡ ನಾನು ಕೆಲಸ ಮಾಡಿಕೊಂಡು ಕ್ಲೀನಾಗಿರ್ತಿದ್ವಿ. ಅವರಂತೂ ಕ್ಲೀನಾಗಿರಲಿಲ್ಲ, ತುಂಬ ಕೆಲಸದವರಿದ್ದರು ಅವರು. ನಾವು ಇದ್ದುಬದ್ದ ಗಲೀಜನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಯಾವುದನ್ನು ಕಡಿತಿರಲಿಲ್ಲ, ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಇರ್ತಿದ್ವಿ. ಮಕ್ಕಳಾದವು, ಚಿಕ್ಕ ಚಿಕ್ಕ ಮಕ್ಕಳು, ಸ್ವಲ್ಪ ಹಸಿವಾಗತ್ತೆ ಅಂತೆಲ್ಲ ಅವ್ರ ಕಣ್ಣು ಮುಂದೆ ಓಡಾಡ್ಕೊಂಡಿದ್ವಿ, ಇಲ್ಲಾಂದರೆ ರಾತ್ರಿ ಓಡಾಡ್ತಿದ್ವಿ ನಾವು ಗೊತ್ತಾಗದಂಗೆ. ಮಕ್ಕಳಿಗೆ ಆಹಾರ ತಿನ್ನಿಸುವ ದಿಸೆಯಿಂದ ಓಡಾಡಿದ್ವಿ, ಅದು ಕಣ್ಣಿಗೆ ಬಿತ್ತು. ಅವ್ರ ಮಕ್ಕಳು ಭಯ ಬೀಳ್ತಾರೆ ಇಲಿ ಇದೆ ಅಂತ ಹೇಳಿ. ಅವ್ರು ಸ್ವಲ್ಪನೂ ಆಲೋಚನೆ ಮಾಡಿದೆ, ಆ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆದುಬಿಟ್ಟು ಮೆಡಿಸಿನ್ ಹಾಕ್ಬಿಟ್ರು. ನಾನು ಹೇಳಿದೆ ತಿನ್ನಬೇಡ್ರು ಆ ಮೆಡಿಸಿನ್ನು ಅಂತ, ನನ್ನ ಗಂಡನೂ ಕೇಳಲಿಲ್ಲ, ಮಕ್ಕಳಿಗೆ ಹೋಗಿ ತಿನ್ನಿಸ್ಬಿಟ್ಟ ಅವನು ಏನಾಗಲ್ಲ ಅಂತ. ಗಂಡ ಮಕ್ಕಳು ಎಲ್ಲ ವಿಲ 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 ಒದ್ದಾಡಿ ನನ್ನ ಕಣ್ಣು ಮುಂದೆ ಸತ್ತೋದ್ರು, ಅದಕ್ಕೆ ದುಃಖ ಆಗ್ತಿದೆ ಅಂತ ಹೇಳಿದ್ರು. ನಾನು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಮಾಡೋಕ್ಕಾಗಲಿಲ್ಲ ಕಣ. ಏನು ಮಾಡೋದು, ಯಾರು ಜವಾಬ್ದಾರರು ಇದಕ್ಕೆಲ್ಲ ಹೇಳ್ರು. ಧನ್ಯವಾದ ಅಹೋರಾತ್ರ. ನಿಜಕ್ಕೂ ಅದ್ಭುತ ಅಹೋರಾತ್ರ ಸರ್ ನೀವು. ಆ ಮಗು ಕೂಡ ವಿಷ ತಿಂದೇ ಸತ್ತಿದ್ದು. ಏನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಅಹೋರಾತ್ರ ಅವರೇ. ಆ ಮಗು 1 ತಿಂಗಳು ವಿಷ ಕುಡಿದು ಹಾಸ್ಪಿಟ್ಲಲ್ಲಿ ಇದ್ದು ಸತ್ತೋಗಿದ್ದು ಅಹೋರಾತ್ರ ಅವರೇ. ನೀವು ಹೇಳಿದ್ದು ಉತ್ತರ ನನಗೆ ಅರ್ಥ ಆಯಿತು. ಆ ತಾಯಿಗೆ ಅರ್ಥ ಮಾಡೋಷ್ಟು ಶಕ್ತಿ ನನಗಿಲ್ಲ. ಆ ತಾಯಿಗೆ ನಾನು ಏನು ಹೇಳಲ್ಲ ಅಹೋರಾತ್ರ. ಬ್ಯುಸಿ ಲೈಫಲ್ಲಿ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದ ಅಹೋರಾತ್ರ. ಧನ್ಯವಾದ. ಧನ್ಯೋಸ್ಮಿ ಅಹೋರಾತ್ರ.